ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಶುಕ್ರವಾರಕ್ಕೊಮ್ಮೆ ನಡೆಯುವ ಸಂತೆಯ ದಿನ ಬಹುತೇಕ ತರಕಾರಿ ವ್ಯಾಪಾರಸ್ಥರು ಸೇರಿದಂತೆ ಇತರರು ತಮ್ಮ ವಸ್ತುಗಳನ್ನು ರಸ್ತೆ ಮೇಲೆ ಇಟ್ಟು ಮಾರಾಟ ಮಾಡುವುದರಿಂದ ಪಾದಚಾರಿಗಳಿಗೆ ಮತ್ತು ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆ. ಸಂತೆ ಮಾಡಲು ಬಂದ ಜನರಿಗೆ ಇಲ್ಲಿ ಸಂಚರಿಸುವುದು ದುಸ್ತರವಾಗುತ್ತಿದೆ. ಬಹುತೇಕ ವ್ಯಾಪಾರಸ್ಥರು ತಮ್ಮ ಎಲ್ಲಾ ಸರಕುಗಳನ್ನು ರಸ್ತೆ ಮೇಲೆ ಇರಿಸಿರುವುದರಿಂದ ಜನರು ತರಕಾರಿ ತುಳಿದುಕೊಂಡು ಹೋಗುವ ದೃಶ್ಯ ಸಾಮಾನ್ಯವಾಗಿದೆ. ಪ್ರತಿ ಶುಕ್ರವಾರದಂದು ಪಟ್ಟಣದ ಕುಂದಕೂರು ರಸ್ತೆಯಲ್ಲಿ ತರಕಾರಿ ಸಂತೆಗಳು ನಡೆಯುತ್ತಿವೆ. ಸಂತೆಯಲ್ಲಿ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ನೂರಾರು ಜನರು ಖರೀದಿಗೆ ಬರುವುದರಿಂದ ಜನದಟ್ಟಣೆ ಹೆಚ್ಚಾಗುತ್ತಿದೆ. ಅದರ ಜೊತೆಗೆ ವಾಹನಗಳನ್ನು ರಸ್ತೆಯಲ್ಲಿ ಇಷ್ಟ ಬಂದಂತೆ ನಿಲ್ಲಿಸುತ್ತಾರೆ. ಇದರಿಂದ ವಾಹನ ಸವಾರರಿಗೆ ಸಮಸ್ಯೆಯಾಗಿ ಕಿರಿಕಿರಿಯಾಗಿದೆ. ಇಲ್ಲಿನ ಯಾವುದೇ ಮುಖ್ಯ ರಸ್ತೆ ತೆಗೆದುಕೊಂಡರೂ ಸಹ ಶುಕ್ರವಾರ ಕಿರಿಕಿರಿಯನ್ನು ಉಂಟು ಮಾಡುತ್ತಿರುತ್ತದೆ. ಇಲ್ಲಿ ಯಾರು ಬೇಕಾದರೂ ಹೇಗೆ ಬೇಕಾದರೂ ರಸ್ತೆ ಮೇಲೆ ಮಾರಾಟ ಮಾಡಬಹುದಾಗಿದ್ದು ಇಲ್ಲಿನ ಮಹಾತ್ಮ ಗಾಂಧಿ ವೃತ್ತದ ಬಸ್ ನಿಲ್ದಾಣದ ಬಳಿ ವಾಹನಗಳು ಅಡ್ಡಾದಿಡ್ಡಿ ನಿಲ್ಲಿಸಿರುವುದರಿಂದ ವಾಹನಗಳು ವೃತ್ತವನ್ನ ಸುತ್ತಿ ಬರಲು ಸಹ ಆಗುವುದಿಲ್ಲ. ಇದರ ಮಧ್ಯೆ ಟ್ರಾಫಿಕ್ ಜಾಮ್ ಕೂಡ ಆಗಿ ಜನರಿಗೆ ಮತ್ತು ಅಕ್ಕಪಕ್ಕದ ಅಂಗಡಿಯವರಿಗೆ ವಾರದ ತಲೆನೋವು ಆಗುತ್ತಿದೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ. ಜಾಗ లేదు మాకు చాలా తొందర అయిపోయింది. మీరంతా మన వాళ్ళంతా వచ్చి మాకు జాగా చూపించి మాకు అంతంత జాగ పంచిస్తే మీకు సంతోషం. మీకు ಸಂತೆಯಲ್ಲಿ ಇಕ್ಕಟ್ಟಾಗಿದೆ. ದಾರಿ ಇಲ್ಲ, ಜಾಗ ಇಲ್ಲ, ಹೋಗೋದಕ್ಕೂ ಬರೋದಕ್ಕೂ ಆಗೋದಿಲ್ಲ. ಇಲ್ಲಿ ಗ್ರಾಮ ಪಂಚಾಯಿತಿಯವರು ಸುಮಾರು ವರ್ಷಗಳಿಂದ ಇಲ್ಲಿ ಸಂತೆಗೆ ಏನು ಏರ್ಪಾಟು ಮಾಡಿಲ್ಲ, ಮಾಡ್ತಾನೂ ಇಲ್ಲ. ಇಲ್ಲಿ ಜಾಸ್ತಿ ಇಕ್ಕಟ್ಟು. ಜವಾಬ್ದಾರಿಯನ್ನು ಯಾರು ತಗೊಳ್ತಾ ಇಲ್ಲ. ದಯವಿಟ್ಟು ಇದರದ್ದು ಜವಾಬ್ದಾರಿ ತಗೊಂಡು ಸಂತೆದು ಒಂದು ಜಾಗ ಮಾಡಿ. ಆನಂದ್, ಎಂಎಂಟಿವಿ ನ್ಯೂಸ್, ಚೇಳೂರು.